ಇದ್ರ ನಂತರ ಇದು ಒಂದು ಸಿನಿಮಾ ಕಥೆಯಾಗಿ ಹೇಳ್ಬೋದಾ? ಆಗ್ಲಾದ್ರೂ ಟೋಬಿ ನನ್ನ ಹೆಗಲಿಂದ ಎಗಿತಾನ ಅಂತ ಟ್ರೈ ಮಾಡ್ತಾ ಇದ್ದೆ. ಸೊ ಒಂದಷ್ಟನ್ನ ಬರ್ಕೊಂಡಿದ್ದೆ, ಅದನ್ನ ಕಥಾ ಸಾಗಿಸುತ್ತ ಬರ್ಕೊಂಡೆ, ಒಂದು ಕಾಲ್ ಭಾಗ ಸ್ಕ್ರಿಪ್ಟ್ ಅದನ್ನ ಮಾಡ್ಕೊಂಡಿದ್ದೆ. ನನಗೆ ಇದನ್ನ ಎಲ್ಲೂ ಹೇಳಿಲ್ಲ. ಫಸ್ಟ್ ಇದನ್ನ ನರೇಟ್ ಮಾಡಿದ್ದು ನಮ್ಮ ದಿವಂಗತ ಪುನೀತ್ ಸರ್ ಅವ್ರಿಗೆ. ಅವಾಗ ಬಂದು ಈಗ ರಾಮಾಯಣ ಅಂತ ಏನ್ ಸಿನಿಮಾ ಮಾಡ್ತಿದ್ದಾರೆ, ದೇವನೂರು ಚಂದ್ರು ಅಂತ. ಸೊ ನಾನು ಚಂದ್ರು ಬೆಲ್ ಬಾಟಮ್ ಟೂ ಇದರಲ್ಲಿ ಅಪ್ಪು ಸರ್ ನನಗೆ ಒಂದ್ಸಲ ಆಫೀಸಿಗೆ ಬಂದು ಮಾತಾಡೋಕ್ಕಿದೆ ಅಂತ ಹೇಳಿದ್ರು. ಸೊ ನಾನು ಚಂದ್ರು ಹೋಗಿದ್ವಿ ಆ ಟೈಮ್ನಲ್ಲಿ, ಅದನ್ನ ಹೇಳಿದ್ವಿ. ಸೊ ಹೇಳಿದ ನಂತರ ಅಶ್ವಿನಿ ಮೇಡಮ್ ಅವರು ಇದ್ರು, ಹೇಳಿದ ನಂತರ ಅವ್ರು ಪೂರ್ತಿ ಎಲ್ಲ ಕೇಳಿಸ್ಕೊಂಡು ಒಂದು ಎರಡೂವರೆ ಗಂಟೆ ನರೇಟ್ ಮಾಡಿದೆ ಕಂಪ್ಲೀಟ್ ಆಗಿ. ಸೊ ನರೇಟ್ ಮಾಡಿದ ನಂತರ ಅವ್ರು ಹೇಳಿದ ಒಂದೇ ಮಾತು, ಇಲ್ಲ ಇದು ತುಂಬಾ ಎಮೋಷನಲಿ ನಿಮ್ಮನ್ನ ಕಿತ್ತು ತಿನ್ನೋ ಕತೆ ಇದು, ಅಂಡ್ ಇದು ಮಲಯಾಳಂ ತರದ ಇವುಗಳಿಗೆ ಕರೆಕ್ಟ್ ಆಗಿ ಕೊಡುತ್ತೆ, ಜೊತೆಗೆ ನನಗೆ ಫ್ಯಾಮಿಲಿ ಆಡಿಯನ್ಸ್ಗೆ ಜೊತೆಗೆ ಹೆಟ್ ಕನೆಕ್ಟ್ ಆಗಿರುವಂತ ನಟ ಯೂತ್ ಅಂಡ್ ಫ್ಯಾಮಿಲಿಗೆ. ಸೊ ನನ್ನ ವೃತ್ತಿ ಜೀವನದ ಸೊ ಈ ತರದ ಒಂದು ಘಟ್ಟದಲ್ಲಿ ಇಷ್ಟು ಬಿಸೈರ್ ಆಗಿರೋ ಒಂದು ಪ್ಯಾರೆಕ್ಟ್ ಮಾಡಿದ್ರೆ ಆಡಿಯನ್ಸ್ ರಿಸೀವ್ ಮಾಡ್ತಾರ, ಸೊ ಅದು ನನಗೆ ಡೌಟ್ ಇದೆ ಅಂತ ಹೇಳಿ, ಸದ್ಯಕ್ಕೆ ಈ ತರದ ಎಕ್ಸ್ಪೆರಿಮೆಂಟ್ಗಳು ಮಾಡಕ್ ಆಗಲ್ಲ ನನಗೆ ಅಂತ ಹೇಳಿದ್ರು. ಸೊ ಇದಕ್ಕೆ ಅಶ್ವಿನಿ ಮೇಡಮ್ ಅವರೇ ಸಾಕ್ಷಿ. ಅದರ ನಂತರ ರಿಷಭ್ ಅವ್ರ ಹತ್ರ ಬಂತು. ಸೊ ರಿಷಭ್ ಶೆಟ್ಟಿ ಅವ್ರಿಗೂ ನಾನು ನರೇಟ್ ಮಾಡಿದೆ. ಸೊ ಅದು ಮಾಡೋಣ ಅಂತ ಅಂದ್ರು, ಮಾಡೋದು ಅಂತ ಎಲ್ಲ ಆಗಿತ್ತು, ಬಟ್ ಅವ್ರು ಬೇರೆ ಪ್ರಾಜೆಕ್ಟ್ಗಳು ಇದ್ದ ಕಾರಣಕ್ಕೆ ಇದಾಗಿಲ್ಲ. ಒಂದ್ಸರಿ ಇವರು ರಾಜ್ ಶೆಟ್ರು ಒಂದು ಬಾಲಣ್ಣ ಇದ್ರ ಕಡೆಯಿಂದ ಒಂದು ಕತೆ ಬೇಕಿತ್ತ ಅಂತ, ರಿಷಭ್ ಶೆಟ್ರು ಬೇರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ ಇದ್ದ ಕಾರಣಕ್ಕೆ ಇದೇನು ಮುಂದಕ್ಕೆ ಹೋಗಿ ಕಾಣ್ತಿಲ್ಲ ಅಂತೇಳಿ ಶೆಟ್ರೆ ಇದು ರಾಜಣ್ಣ ಕೇಳ್ತಿದಾರೆ, ಇದನ್ನ ಅವ್ರು ಕೊಟ್ಬಿಡ್ತೀವಿ ನಾವು ಅಂತ ಅಂದೆ. ಏ ಕೊಡಿ, ರಾಜಣ್ಣ ಮಾಡಿದ್ರೆ ನಾನು ಮಾಡಿದ್ರೆ ಅಂತ. ಆಮೇಲೆ ಇಮಿಡಿಯೇಟ್ ಆಗಿ ಸೊ ಅಲ್ಲಿ ಒಂದು ಹೋಟೆಲ್ನಲ್ಲಿ ರಾಜಣ್ಣ ಅವ್ರಿಗೆ ನಾಯಕ್ ಮಾಡಿದಂತ. ಇದೆಲ್ಲ ಆಗಿ ನನ್ನ ಭುಜದಿಂದ ಈಗ ರಾಜಣ್ಣ ಅವರ ಭುಜಕ್ಕೆ ಗೋಬಿ ಅನ್ನೋ ಬೇತಾಳ ವರ್ಗಾವಣೆ ಆದ. ಅದಾದ ಮೇಲಿನ ಕಾಟ ಏನೇನು ಕೊಟ್ಟಿದ್ದಾನೆ ಟೋಬಿ ಟೀಮ್ಗೆ ಅಂತ, ಟೋಬಿ ಸಿನಿಮಾದ ತಂಡದ ಯಾರ್ಯಾರು ಇಂಟರ್ವ್ಯೂನಲ್ಲಿ ಮಾತಾಡಿದ್ರು ಎಲ್ಲರ ಮಾತನ್ನು ಅದು ಎದ್ದು ಕಾಣ್ತಾ ಇತ್ತು. ಸಾಕು ಈ ಸಿನಿಮಾ ಅನ್ಸೋ ಅಷ್ಟು ಸುಸ್ತಾಗೋಯ್ತು, ಅರ್ಧ ಹೆಣ ಬಿದ್ದೋಯ್ತು, ಯಾಕೆ ಶುರು ಮಾಡಿದ್ವಿ ಈ ಸಿನಿಮಾನ ಅಂತ. ಈಗ ಒಂದು ಬಂದ ಟ್ರೈಲರಲ್ಲೇ ಒಬ್ರು ಹೇಳಿದ್ರು ನಮ್ಗೆ ಬೇಕಿತ್ತ ಇದು ಅನ್ಕೊಂಡು. ಸೊ ದಟ್ ಕೈಂಡ್ ಆಫ್ ಎ ಪರ್ಸನ್ ಟೋಬಿ ಈಸ್. ಆತ ಬದುಕಿದ ರೀತಿನೇ ಅದು, ಅದು ತುಂಬಾ ಘನವಾದಂತ ಘನತೆಯಿಂದ ಬದುಕಿದಂತ ಬದುಕಲ್ಲ ಅದು. ನಾವು ಯಾವ ಸಂತಿನಲ್ಲೋ ಮಾರ್ಕೆಟ್ನಲ್ಲೋ ಎಲ್ಲೋ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಅನ್ನೋನ್ ರ್ಯಾಂಡಮ್ ಪರ್ಸನ್ ನಮಗೆ ಭುಜ ಭುಜ ತಲುಪಿಸ್ತಾನೆ ಅಂತಂದ್ರೆ ಅಷ್ಟೇ ಒಬ್ಬ ರ್ಯಾಂಡಮ್ ಆಗಿರುವಂತ ಒಬ್ಬ ಪರ್ಸನ್ ಅಂತ. ಬಟ್ ಅವನ ಬದುಕದಂತ ರೀತಿ, ಆತನ ಬಾಲ್ಯ, ಸೊ ಆತನ ಒಂದು ಅಶಿಸ್ತಿನ ಜೀವನ, ಸೊ ಅದರ ಕಾರಣಕ್ಕೆ ತನ್ನ ಸುತ್ತಮುತ್ತ ಇದ್ದವ್ರಿಗೆ ಎಲ್ಲರಿಗೂ ಕೆಲವರಿಗೆ ಬೇಕಾಗ್ತಾನೆ, ಕೆಲವರಿಗೆ ಬೇಡವಾಗ್ತಾನೆ, ಕೆಲವರಿಗೆ ಕೆಲವರು ಇದನ್ನ ಸಾಯಿಸಲೇಬೇಕು ಅಂತ ಅಷ್ಟು ಸಿಟ್ಟು ಕೋಪ ಹುಟ್ಟಿಸ್ತಾನೆ, ಎಲ್ಲ ಹುಟ್ಟಿಸ್ತಾನೆ. ಸೊ ಹಾಗಾಗಿ ನಾನು 25ನೇ ತಾರೀಕು ಇದು ರಿಲೀಸ್ ಆದಾಗ ಟೋಬಿಯಿಂದ ಪರ್ಮನೆಂಟ್ ಆಗಿ ಮುಕ್ತನಾಗ್ತೀನಿ ಅನ್ನೋ ದೊಡ್ಡ ಖುಷಿ ಇದೆ ನನಗೆ. ಸೊ ಕನ್ನಡ ಸಿನಿಮಾ ವೀಕ್ಷಕರಲ್ಲಿ ನಾನೊಂದು ಪುಟ್ಟ ಎಚ್ಚರಿಕೆ, ಪ್ರೀತಿ ಬರೆದಂತ ಒಂದು ಸಣ್ಣ ಎಚ್ಚರಿಕೆ, ಬಿ ಪ್ರಿಪೇರ್ ಯುವರ್ ಸೆಲ್ಫ್ ಬಿಕಾಸ್ ದಿಸ್ ಟೋಬಿ ವಿಲ್ ಹಾಂಟ್ ಯು ಫಾರ್ ಸೋ ಮೆನಿ ಡೇಸ್. ಅಷ್ಟು ಮಾತ್ರ ಗ್ಯಾರಂಟಿ. ಒಬ್ಬ ಕಥೆಗಾರನ ಇದಷ್ಟು ವಿಸ್ತಾರ ನ್ಯೂಸ್, ನಿಖರ ಜನಪರ.